ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೂಲಿಂಗ್ ಬಬಲ್ ಶೀಟ್ ಅನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಹಿಂದ್ಗಡೆ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ನೋಡ್ಬೋದು ನೀವು. ಅದನ್ನ ಯಾವ ತರ ಇನ್ಸ್ಟಾಲ್ ಮಾಡ್ತಾರೆ, ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ನಿಮಗೆ ತಿಳಿಸ್ಕೊಡ್ತೀವಿ, ಬನ್ನಿ ನೋಡ್ಕೊಂಡು ಬರೋಣ. ಈಗ ನಾವು ಶೀಟ್ನ ಮೆಜರ್ಮೆಂಟ್ ತಗೊಂಡು ಕೂಲಿಂಗ್ ಬಬಲ್ ಶೀಟನ್ನು ಕಟಿಂಗ್ ಮಾಡ್ತಾ ಇದ್ವಿ. ಮನೇಲಿ ಇರುವಂತಹ ಚಾಕು ಅವ್ರ ಕತ್ತರಿಯಿಂದ ಇದನ್ನು ಈಸಿಯಾಗಿ ಕಟ್ ಮಾಡ್ಬೋದು. ಕಟ್ ಮಾಡಿದ ನಂತರ ಅದನ್ನು ನಾವು ಮೇಲ್ಗಡೆ ತಗೊಂಡು ಮೇನ್ ಪರ್ಲಿನ್ ಟು ಎಂಡ್ ಪರ್ಲಿನ್ಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಹಾಕಿ ಸೆಲ್ಫ್ ಥ್ರೆಡ್ ಮೆಟಲ್ ಸ್ಕ್ರೂ ಹಾಕಿ ಇನ್ಸ್ಟಾಲ್ ಮಾಡ್ತೀವಿ. ಈಗ ಇವರು ಇಲ್ಲಿ ಕೂಲಿಂಗ್ ಬಬಲ್ ಶೀಟನ್ನು ಪ್ರಾಪರಾಗಿ ಅಲೈನ್ ಮಾಡಿ ಎಂಡ್ ಪರ್ಲಿನಿಗೆ ಸ್ಕ್ರೂ ಹಾಕಿ ಫಿಟ್ ಮಾಡ್ಕೊಳ್ತಾರೆ. ನಂತರ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಫಿಟ್ ಮಾಡಿ ಫಸ್ಟ್ ಪರ್ಲಿನಿಗೆ ಸ್ಕ್ರೂ ಹಾಕ್ತಾರೆ. ನಂತರ ಮೆಟಲ್ ಶೀಟನ್ನು ಕೂಲಿಂಗ್ ಬಬಲ್ ಶೀಟ್ ಮೇಲ್ಗಡೆ ಇಟ್ಟು ಅದರನ್ನು ನಾರ್ಮಲ್ಲಾಗಿ ಹೇಗೆ ಸ್ಕ್ರೂ ಹಾಕಿ ಇನ್ಸ್ಟಾಲ್ ಮಾಡ್ತಾರೋ ಹಾಗೆ ಇನ್ಸ್ಟಾಲ್ ಮಾಡ್ತೀವಿ. ಕೂಲಿಂಗ್ ಬಬಲ್ ಶೀಟನ್ನು ಹಾಕೋದ್ರಿಂದ ಮೇಲ್ಗಡೆಯಿಂದ ಬರುವಂಥ ಹೀಟ್ 97% ಕಮ್ಮಿ ಆಗುತ್ತೆ. ಅಂದರೆ ನೀವು ರೂಮ್ನ ಟೆಂಪರೇಚರನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಹಾಗೆ ನೋಡೋಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ಮಳೆಗಾಲದಲ್ಲಿ ಬರುವಂತಹ ಸೌಂಡ್ ಸಹಿತ ಅರೌಂಡ್ 40-50% ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೂಲಿಂಗ್ ಶೀಟನ್ನು ಯೂಸ್ ಮಾಡೋದ್ರಿಂದ ಸೀಲಿಂಗ್ ಫ್ಯಾನ್ ಹಾಕಿದಾಗ ಬಿಸಿ ಗಾಳಿ ಬರುತ್ತಲ್ಲ, ಆ ಥರ ಬಿಸಿ ಗಾಳಿ ಸಹಿತ ಬರಲ್ಲ. ನಿಮ್ಮ ರೂಮ್ನ ಕಂಫರ್ಟ್ ಲೆವೆಲ್ ತುಂಬ ಚೇಂಜ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಈ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.